ಹಾಯ್ ಫ್ರೆಂಡ್ಸ್, ಇವತ್ತು ಬಳೆ ಕಾರ್ಯಕ್ರಮ ಇತ್ತು, ಬಳೆ ಶಾಸ್ತ್ರ ಇತ್ತು. ಸೊ ಹಾಗಾಗಿ ಬಳೆಗಾರ್ತಿ ಬಂದಳು. ನಾವೇನು ಮಾಡ್ತಾಯಿದ್ವಿ, ಪೂಜೆಯನ್ನು ಮಾಡ್ತಾಯಿದ್ವಿ. ಬಳೆಗಳನ್ನು ನಾವು ಪೂಜೆ ಮಾಡಬೇಕು, ಹಾಗೆ ಆರತಿ ಕೂಡ ಮಾಡಿದ್ವಿ. ಸೊ ನಾವು ಇವಾಗ ಆರತಿ ಕೂಡ ಮಾಡ್ತಾಯಿದ್ವಿ. ಸೊ ಫೈನಲ್ಲಾಗಿ ಬಳೆ ಪೂಜೆ ಅಂತೂ ಮುಕ್ತಾಯ ಆಯಿತು. ಸೊ ಅರ್ಶಿನ ಕಾರ್ಯಕ್ರಮ ಕೂಡ ಮುಕ್ತಾಯ ಆಯಿತು. ಆಮೇಲೆ ಏನು ಮಾಡ್ತಾರೆ, ಸೊ ಸ್ವಲ್ಪ ಗಟ್ಟಿಮೇಳ ಫೈನಲ್ ಆಗಿ ತಾಳೆ ಕಟ್ಟುವ ಶಾಸ್ತ್ರ ಕೂಡ ಮುಕ್ತಾಯ ಆಯಿತು. ಸೊ ಫೈನಲ್ ಆಗಿ ಮ್ಯಾರೇಜ್ ಕಂಪ್ಲೀಟೆಡ್. ಹಳ್ಳಿ ಮದುವೆಯಲ್ಲಿ ಎಲ್ಲರ ಸಂಪ್ರದಾಯ ಇರ್ತದೆ, ಬೀಗರು ತಂದು ವೆಲ್ಕಮ್ ಮಾಡೋದು. ಸೊ ಹಾಗಾಗಿ ನಾವು ಬೀಗರನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ನಮಗೆ ಅವರು ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ಇವಾಗ ನಾನು ಫಸ್ಟಿಗೆ ಎಲ್ಲರಿಗೂ ಕುಂಕುಮ ಕೂಡ ಹಚ್ಚಿದೆ, ಆಮೇಲೆ ಕುಂಕುಮ ಹಚ್ಚಿ ಎಲ್ಲರಿಗೆ ಸ್ವಲ್ಪ ಸಕ್ಕರೆಯನ್ನು ಕೊಟ್ಟೆ. ಇವಾಗ ನಾವು ಏನು ಕೊಡ್ಬೇಕು ಹೇಳ್ಬೇಕಂದ್ರೆ, ಹೆಣ್ಣು ಕೊಟ್ಟು ನಾವು ಅವ್ರ ಮನೆಗೆ ಹೆಣ್ಣು ಕೊಟ್ಟಿವತ್ತು ನಾ ಹೇಳಬೇಕು, ಅವರು ನಮ್ಮ ಮನೆಯಿಂದ ಹೆಣ್ಣು ತೊಗೊಂಡಿವತ್ತಂದು ಅವ್ರು ಹೇಳಬೇಕು. ಅದ ಇವಾಗ ಸುರಿಗೆ ಸಾಮಾನು ನೋಡಿ ಎಷ್ಟು ನೀಟಾಗಿ ಇಟ್ಟಿದ್ದಾರೆ ಅಂತ. ಒಂದು ಕಡೆ ಹಪ್ಪಳ ಆಗಿರ್ಬೋದು, ಸಂಡಿಗೆ ಆಗಿರ್ಬೋದು, ಏನೆಲ್ಲ ಒಂದು ಸೈಡ್ ಇದೆ, ಒಂದು ಸೈಡ್ ಬಾಂಡೆ ಇದ್ದಾವೆ. ಸೊ ಒಂದು ಸೈಡ್ ಏನಿದೆ ಅಂದರೆ ಎಲ್ಲ ಡ್ರೆಸ್ಗಳನ್ನು ಪ್ಯಾಕ್ ಮಾಡಿದ್ದು ಅದು ಇದೆ. ಹಾಗೆ ಇದು ಬೆಡ್ಡು, ಆಮೇಲೆ ಆರತಿ ಸೆಟ್ ಆಗಿರ್ಬೋದು, ಆಮೇಲೆ ಹಂಡೆ ಆಗಿರ್ಬೋದು, ಕಳಸ ಎಲ್ಲ ಥರ ಇಟ್ಟಿದ್ರು. ಹಾಗೆ ಇಲ್ಲೆಲ್ಲ ಹಳದಿರುವಂಥ ಐಟಮ್ಸ್, ಜುಂಬರ್ ಆಗಿರ್ಬೋದು, ಆಮೇಲೆ ಮನೆ ಪಡ್ದ ಆಗಿರ್ಬೋದು, ಎಲ್ಲ ಥರ ಅಲ್ಲಿ. ಸೊ ನಾವು ಊರಾಗ ನಡ್ಕೋ ತಂಟಕ್ರೆ ಒಬ್ರು ಏನು ಮಾಡಿದ್ರು, ಅವ್ರಿಗೆ ಕುಡಿಯೋಕ್ಕೆ ನೀರು ಮತ್ತು ಹಾಲು ಕೊಟ್ಟರು. ಸೊ ನನ್ನ ತಂಗಿ ಮದುವೆ ಮುಗಿಯಿತು. ಸೊ ಐ ಹೋಪ್ ಈ ವಿಡಿಯೋ ಇಷ್ಟ ಆಗ್ಯದ ಅಂತ ಅಂದ್ಕೋತೀನಿ. ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಮೈ ಯೂಟ್ಯೂಬ್ ಚಾನಲ್ ಪ್ರೇಮಾಸ್ಕರ್ನ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಆದಷ್ಟು ಜನರಿಗೆ ಶೇರ್ ಮಾಡಿ. ನನ್ನ ತಂಗಿ ಮದುವೆ ಹೇಗೆ ಅನಿಸ್ತು ಅನ್ನೋದು ಕಮೆಂಟ್ ಮೂಲಕ ತಿಳಿಸಿ. ನಿಮಗೆ ಯಾವ್ದು ಪಾರ್ಟ್ ಇಷ್ಟ ಆಯ್ತು ಅನ್ನೋದು ಕೂಡ ನಂಗೆ ಕಮೆಂಟ್ ಮೂಲಕ ತಿಳಿಸಿ. ಸೊ ಎಲ್ಲರೂ ನನ್ನ ತಂಗಿ ಮದುವೆಗೆ ಆಶೀರ್ವಾದವನ್ನು ಮಾಡಿ. ಥ್ಯಾಂಕ್ ಯು ಆಲ್, ಬೈ ಬಾಯ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ.